ಮಂಡ್ಯದ ಮೈತ್ರಿ ಅಭ್ಯರ್ಥಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಯವರು ಸುಮಲತಾ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಸಂಸದ ಸುಮಲತಾ ನಿವಾಸಕ್ಕೆ ಎಚ್ಡಿ ಕುಮಾರಸ್ವಾಮಿಯವರ ಆಗಮನವಾಗಿದೆ. ಕುಮಾರಸ್ವಾಮಿಯವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಅಭಿಷೇಕ್ ಅಂಬರೀಶ್. ಮಂಡ್ಯದಲ್ಲಿ ಬೆಂಬಲವನ್ನ ಕೇಳಲಿಕ್ಕೆ ಎಚ್ಡಿ ಕುಮಾರಸ್ವಾಮಿಯವರು ಸುಮಲತಾ ಅವರನ್ನ ಭೇಟಿ ಮಾಡಿದ್ದಾರೆ. ಸಂಸದೆ ಸುಮಲತಾ ನಡೆ ನಿಗೂಢವಾಗಿತ್ತು. ಅವರ ತೀರ್ಮಾನ ಮತ್ತು ನಿರ್ಧಾರ ಏಪ್ರಿಲ್ 2ಕ್ಕೆ ತಿಳಿಸುವುದಾಗಿ ತಿಳಿಸಿದ್ರು. ಈ ಬೆನ್ನಲ್ಲೇ ಎಚ್ಡಿ ಕುಮಾರಸ್ವಾಮಿಯವರ ಆಗಮನವಾಗಿದೆ. ಮಂಡ್ಯದ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆಯಾಗುವಂತಹ ಸಾಧ್ಯತೆ ಇರುವಂತಹದ್ದು. ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು. ಸುಮಲತಾ ಜೊತೆಗೆ ಬೆಂಬಲ ಕೊಡುವ ವಿಚಾರಕ್ಕೆ ಮಹತ್ವದ ಮಾತುಕತೆಯನ್ನು ನಡೆಸಿದ್ರು. ಆ ಮಾತುಕತೆ ಆದ ನಂತರ ಕಾರ್ಯಕರ್ತರ ಜೊತೆಗೆ ಮಹತ್ವದ ಸಭೆಯನ್ನು ನಡೆಸಿದ್ರು ಸಂಸದೆ ಸುಮಲತಾ ಅವರು. ಅದಾದ ಮೇಲೆ ಮಂಡ್ಯ ಅಸ್ತಿತ್ವದ ಬಗ್ಗೆಯೂ ಕೂಡ ಮಾತನಾಡಿದ್ರು. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಸೂದ್. ಅಚ್ಚರಿಯ ಬೆಳವಣಿಗೆಗಳು, ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಭೇಟಿಯಾಗಿದ್ದಾರೆ. ಯಾವ ರೀತಿಯ ಲೆಕ್ಕಾಚಾರ, ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಅದೇ ಮಂಡ್ಯ ಭಾಗದಲ್ಲಿ ಸುಮಲತಾ ಅವರ ಬೆಂಬಲ ಕುಮಾರಸ್ವಾಮಿ ಅವರಿಗೆ ಬೇಕಾಗಿದೆ. ಯಾಕೆಂದ್ರೆ ಮೈತ್ರಿಕೂಟದ ಅಭ್ಯರ್ಥಿ ಆದ್ರೂ ಕೂಡ ಸುಮಲತಾ ಅವರು ಆ ಭಾಗದಲ್ಲಿ ಒಂದು ರಾಜಕೀಯ ಪ್ರಭಾವವನ್ನ ಬೆಳೆಸ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಸಹಕಾರ ಕುಮಾರಸ್ವಾಮಿ ಅವರಿಗೆ ಬೇಕೇ ಬೇಕು. ಆ ಭಾಗವಾಗಿ ಇವತ್ತು ಸುಮಲತಾ ಅವರನ್ನ ಅವರ ನಿವಾಸದಲ್ಲೇ ಕುಮಾರಸ್ವಾಮಿ ಅವರು ಬಂದು ಭೇಟಿ ಮಾಡಿದ್ದಾರೆ. ಆ ಕುಮಾರಸ್ವಾಮಿ ಅವರು ಒಳಗಡೆ ಬರ್ತಿದ್ದಂತೆ ಅಂಗಳಕ್ಕೆ ಬಂದು ಅಭಿಷೇಕ್ ಅವರು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ಸ್ವಾಗತ ಮಾಡಿದ್ರು. ಇನ್ ಮನೆ ಒಳಗಡೆ ಸುಮಲತಾ ಅವರೇ ಖುದ್ದಾಗಿ ಬಂದು ಮನೆ ಒಳಗಡೆ ಹೂಗುಚ್ಛ ಕೊಟ್ಟು ಕುಮಾರಸ್ವಾಮಿ ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ಮಂಡ್ಯ ಭಾಗದಲ್ಲಿ ತಮಗೆ ಬೆಂಬಲ ಕೊಡಿ ಅನ್ನುವಂತಹ ಮನವಿಯನ್ನು ಈ ಒಂದು ಭೇಟಿನಲ್ಲಿ ಕುಮಾರಸ್ವಾಮಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಮಂಡ್ಯ ಭಾಗದಲ್ಲಿ ಅವರ ತುಂಬಾ ಅಭಿಮಾನಿಗಳಿದ್ದಾರೆ, ಬೆಂಬಲಿಗರಿದ್ದಾರೆ. JDS ಗೆ ಅಂದ್ರೆ ತನಗೆ ಬೆಂಬಲ ಕೊಡ್ಲಿ, ಮತ ಹಾಕಿ ಹಾಕುವಂತೆ ಸೂಚನೆ ಕೊಡಿ ಅನ್ನುವಂತ ಒಂದು ಮನವಿ. ಆದ್ರೆ ಸುಮಲತಾ ಅವರು ಇನ್ನುವರೆಗೆ ಕೂಡ BJP ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಯಾವುದೇ ತೀರ್ಮಾನ ಪ್ರಕಟ ಮಾಡಿಲ್ಲ. April 3 ಮಂಡ್ಯದಲ್ಲಿ ತೀರ್ಮಾನ ಪ್ರಕಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈ ಬೆನ್ನಲ್ಲೇ ಮೊನ್ನೆ ವಿಜೇಂದ್ರ ಅವರು ಭೇಟಿ ಮಾಡಿದ್ರು, ಇವತ್ತು ಕುಮಾರಸ್ವಾಮಿ ಅವರು ಭೇಟಿ ಮಾಡುತ್ತಾ ಇದ್ದಾರೆ. ಮೈತ್ರಿಕೂಟದ ನಾಯಕರುಗಳು ಹೀಗೆ ಸುಮಲತಾ ಅವ್ರನ್ನ ಭೇಟಿ ಮಾಡಿ ಬೆಂಬಲವನ್ನ ಕೋರ್ತಾ ಇದ್ದಾರೆ. ಈ ಒಂದು ಭೇಟಿ ಸಂದರ್ಭದಲ್ಲಿ ಏನ್ ಭರವಸೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಯಾವುದೇ ತೀರ್ಮಾನ ಪ್ರಕಟ ಮಾಡದಂತಹ ಸುಮಲತಾ ಅವರು ಕುಮಾರಸ್ವಾಮಿ ಅವ್ರ ಪರವಾಗಿ ಬೆಂಬಲ ಕೊಡ್ತಾರಾ, ಅಥವಾ ಅವ್ರ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರ, ಅಥವಾ ತಟಸ್ಥವಾಗಿ ನಿಲ್ತಾರ, ಅಥವಾ ಪಕ್ಷೇತರ ಘೋಷಣೆ ಮಾಡ್ತಾರಾ, ಇವೇ ಮುಂತಾದ ಪ್ರಶ್ನೆಗಳು ಇನ್ನೂ ಕೂಡ ಪ್ರಶ್ನೆಗಳಾಗಿ ಉಳ್ಕೊಂಡಿರುವಂತದ್ದು. ಈ ಒಂದು ಮಾತುಕತೆಯಲ್ಲಿ ಏನ್ ಮಾತುಕತೆ ಆಗುತ್ತೆ, ಏನ್ ಭರವಸೆ ಕೊಡ್ತಾರೆ ಸುಮಲತಾ ಅವರು ಅನ್ನೋದು ಬಹಳ ಕುತೂಹಲ ಮೂಡಿದೆ ಪ್ರೇಮ್. ಮಸೂದ್, ರಾಜಕೀಯ ಲೆಕ್ಕಾಚಾರ ಏನೇ ಇರಬಹುದು, ಯಾರು ಕೂಡ ಶಾಶ್ವತ ಶತ್ರುಗಳಲ್ಲ, ಮಿತ್ರರಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಭೇಟಿಯ ಮೂಲಕ ರವಾನಿಸಿದ್ರ ಅಂತ? ಖಂಡಿತವಾಗಿಯೂ ಕೂಡ ತಮಗೆ ಬೆಂಬಲ ಬೇಕು ಅಂತಂದ್ರೆ ಅವರು ಕುಮಾರಸ್ವಾಮಿ ಅವರು ರಾಜಕೀಯ ವೈಷಮ್ಯ ಎಲ್ಲವನ್ನು ಕೂಡ ಮರೆತು ಬಂದು ಭೇಟಿ ಮಾಡ್ತಾರೆ. ಅದೇ ಈಗ ಕಳೆದ 5 ವರ್ಷಗಳಿಂದ ನಾವು ಕೂಡ ನೋಡಿದೀವಿ, ಸಾಕಷ್ಟು ಸಂಘರ್ಷಗಳು ಎರಡೂ ಕಡೆಯಿಂದಲೂ ಕೂಡ ಆಗಿದ್ದಾವೆ. ಆರೋಪ ಪ್ರತ್ಯಾರೋಪಗಳು ಕೂಡ ಆಗಿದ್ದಾವೆ. 2019 ಲೋಕಸಭೆ ಚುನಾವಣೆಯಲ್ಲಿ ಸ್ವಾಭಿಮಾನಿ ಹೋರಾಟ ಕೂಡ ಆಯಿತು. ಆದ್ರೆ ಈಗ ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ಹಳೆ ವೈಷಮ್ಯ ಎಲ್ಲ ಮರ್ತಿದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ಕುಮಾರಸ್ವಾಮಿ ಅವರು ರವಾನೆ ಮಾಡಿದ್ದಾರೆ. ಈ ಭೇಟಿಗೂ ಮುನ್ನ 2-3 ದಿನಗಳ ಹಿಂದೆನೆ ಯಾವುದೇ ಒಂದು ರೀತಿಯಲ್ಲಿ ರಾಜಕೀಯ ವೈಷಮ್ಯ ಇಲ್ಲ, ಅವ್ರ ಜೊತೆ ಯಾವುದೇ ರೀತಿಯ ಸಂಘರ್ಷ ಇಲ್ಲ ಅನ್ನುವಂತಹ ಕದನ ವಿರಾಮ ಮಾಡುವಂತ ಘೋಷಣೆಗಳನ್ನ ಮಾತುಗಳನ್ನ ಆಡಿದ್ರು. ಆ ಭಾಗವಾಗಿ ಇವತ್ತು ಬಂದು ಭೇಟಿ ಮಾಡಿದ್ದಾರೆ. ಜೊತೆಗೆ BJP ಬೆಂಬಲವನ್ನ ಸುಮಲತಾ ಅವರು ಕೊಟ್ಟಿದ್ದಾರೆ. ಈಗ ಮೈತ್ರಿಕೂಟದಿಂದ ಅವರೇ ಅಭ್ಯರ್ಥಿಯಾಗಿದ್ದಾರೆ ಕುಮಾರಸ್ವಾಮಿ ಅವರು. ಆ ಒಂದು ವಿಶ್ವಾಸದಿಂದ ಮೈತ್ರಿ ಪರ ನಿಲ್ತಾರೆ, ಮೈತ್ರಿ ಧರ್ಮ ಪಾಲಿಸ್ತಾರೆ, BJP ಹೈಕಮಾಂಡ್ ನಾಯಕರ ಜೊತೆ ಉತ್ತಮ ಒಡನಾಟ ಇರೋ ಹಿನ್ನೆಲೆಯಲ್ಲಿ BJP ಹೈಕಮಾಂಡ್ ರಾಜ್ಯ ನಾಯಕರ ಮಾತುಗಳನ್ನ ಸುಮಲತಾ ಅವರು ಕೇಳ್ತಾರೆ ಅನ್ನುವಂತ ಒಂದು ವಿಶ್ವಾಸ, ಆ ವಿಶ್ವಾಸದ ಭಾಗವಾಗಿ ಬಂದು ಬೆಂಬಲ ಕೇಳ್ತಾ ಇದಾರೆ. ಸೊ ಬೆಂಬಲ ಕೊಡ್ತಾರ ಇಲ್ವಾ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಮಂಡ್ಯವನ್ನ ಶತಾಯಗತಾಯ ಗೆಲ್ಲಲೇಬೇಕು ಅಂತೇಳಿ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು HD ಕುಮಾರಸ್ವಾಮಿ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ಸುಮಲತಾ ಅವರನ್ನ ಭೇಟಿಯಾಗಿರುವಂತಹದ್ದು. ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರ ವಿರುದ್ಧ ಕೆಲಸ ಮಾಡ್ತವರು ಅವರ ಹಳೆಯ ಸ್ನೇಹಿತರು, ಚಲುವರಾಯ ಸ್ವಾಮಿ ಆಗಿರಬಹುದು, ನರೇಂದ್ರ ಸ್ವಾಮಿ ಆಗಿರಬಹುದು, ಇವರೆಲ್ಲರೂ ಕೂಡ ಮೊದಲು JDS ನಲ್ಲಿದ್ದವರೇ. ಈಗ ಅವರೇನೆ HD ಕುಮಾರಸ್ವಾಮಿ ಅವರಿಗೆ ಅಪೋಸ್ ಆಗಿರುವಂತಹದ್ದು. ಅವರನ್ನ ಮಣಿಸಿ ಈಗ ಮಂಡ್ಯವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ HD ಕುಮಾರಸ್ವಾಮಿ ಅವರು ರಾಮನಗರವನ್ನ ಬಿಟ್ಟು ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ.
ಸಹಜವಾಗಿಯೇ ಗೆಲ್ಲಬೇಕು, ಅದಕ್ಕಾಗಿಯೇ ಮೈತ್ರಿ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಸುಮಲತಾ ಅವರ ಬೆಂಬಲ ಬೇಕು ಅನ್ನುವಂತಹ ಕಾರಣಕ್ಕೆ ಇವತ್ತು ಮನವೊಲಿಸುವಂತಹ ಕೆಲಸ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಕೆಲಸ ಆಗ್ತಾ ಇದೆ. ನಿನ್ನೆ ಕಾರ್ಯಕರ್ತರ ಸಭೆಯಲ್ಲಿ ಸುಮಲತಾ ಅವರು ಪಕ್ಷೇತರ ಸ್ಪರ್ಧೆಯ ವಿಚಾರ ಸುಳಿವನ್ನ ಕೊಟ್ಟಿದ್ರು. ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಭೇಟಿಯಾಗಿದೆ, ಸುಮಲತಾ ನಡೆ ಏನಾಗಿರುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹ ಪ್ರಶ್ನೆ. 2019 ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ JDS ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು, ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಕಣಕ್ಕಿಳಿದ್ರು, ಮಂಡ್ಯದಲ್ಲಿ ಗೆಲುವಿನ ನಗೆಯನ್ನ ಬೀರಿದ್ರು. ಈಗ ಏನಾಗುತ್ತೆ?